Thank you.
शांति। ಇಂದು ನಾವು ಸೂಕ್ಷ್ಮ ದೇವತೆ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡೋಣ। ಫರಿಷ್ಠಾ ಅಂತ ಅಂದ್ರೆ ಯಾವುದೇ ಬಂಧನವಿಲ್ಲ, ಸ್ವತಂತ್ರ ಪಕ್ಷಿ। ಈಗ ಆತ್ಮನ ಸ್ವಧರ್ಮದಲ್ಲಿ ಸ್ಥಿತರಾಗೋಣ। ನಾನೊಂದು ದಿವ್ಯ ಚೇತನ ಆತ್ಮನಾಗಿದ್ದೇನೆ। ಶಾಂತ ಸ್ವರೂಪ, ಪ್ರೇಮ ಸ್ವರೂಪ, ಆನಂದ ಸ್ವರೂಪ, ಎಲ್ಲ ಶಕ್ತಿಗಳಿಂದ ಸಂಪನ್ನ, ಎಲ್ಲ ಖಜಾನೆಗಳಿಂದ ಪರಿಪೂರ್ಣನಾಗಿದ್ದೇನೆ। ಹಣೆಯ ಮಧ್ಯದಲ್ಲಿ ಹೊಳೆಯುವಂತಹ ಸ್ವತಂತ್ರ ಪಕ್ಷಿಯಾಗಿದ್ದೇನೆ। ದೇಹದಿಂದ ಭಿನ್ನ ಈ ದೇಹವನ್ನು ನಡೆಸುವಂತಹ ಮಾಲೀಕನಾಗಿದ್ದೇನೆ। ನನ್ನ ಆತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ। ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ। ಮನಸ್ಸಿನಲ್ಲಿ ಬಾರಿ ಬಾರಿಗೂ ಈ ಸಂಕಲ್ಪ ಮಾಡಿಕೊಳ್ಳಿ, ನನ್ನ ಆತ್ಮನಿಗೆ ಈ ದೇಹ ಜಗತ್ತಿನ ಯಾವುದೇ ಬಂಧನವಿಲ್ಲ, ನಾನು ನಿರ್ಬಂಧನ ಆತ್ಮನಾಗಿದ್ದೇನೆ। ನನ್ನಾತ್ಮನು ಎಲ್ಲ ಶಕ್ತಿಗಳಿಂದ ಸಂಪನ್ನನಾಗಿದ್ದೇನೆ, ಎಲ್ಲ ಗುಣಗಳಿಂದ ಸಂಪೂರ್ಣನಾಗಿದ್ದೇನೆ। ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ। ಈಗ ನಾನು ಆತ್ಮ ಜ್ಯೋತಿ, ಈ ಸ್ಥೂಲವಾದ ದೇಹದಿಂದ ಭಿನ್ನನಾಗಿ ಸೂಕ್ಷ್ಮ ಶರೀರಧಾರಿಯಾಗಿ ಫರಿಷ್ಠಾ ಸ್ವರೂಪದಲ್ಲಿ ಸೂಕ್ಷ್ಮ ವತನದ ಯಾತ್ರೆಯ ಕಡೆಗೆ ಹೋಗುತ್ತಿದ್ದೇನೆ।
ಅನುಭವ ಮಾಡಿ. ನಾನೀಗ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ವತನದಲ್ಲಿ ಬಾಪ್ತಾದಾರವರ ಸಮ್ಮುಖದಲ್ಲಿದ್ದೇನೆ. ನಾನೊಂದು ಫರಿಷ್ಠೆ, ಪವಿತ್ರತೆಯ ಫರಿಷ್ಠೆಯಾಗಿದ್ದೇನೆ. ಶಾಂತಿಯ ಫರಿಷ್ಠೆಯಾಗಿದ್ದೇನೆ. ಬಾಪ್ತಾದಾರವರ ಸಂದೇಶವಾಹಕ ಫರಿಷ್ಠೆಯಾಗಿದ್ದೇನೆ. ಈ ಫರಿಷ್ಠಾ ಸ್ವರೂಪದಲ್ಲಿ ನಾನು ಡಬಲ್ ಲೈಟ್ ಆಗಿದ್ದೇನೆ. ಪ್ರಕಾಶಮಾನವಾಗಿ ಹೊಳೆಯುವಂತಹ ಈ ಸೂಕ್ಷ್ಮ ಶರೀರವು ಎಷ್ಟೊಂದು ಸುಂದರವಾಗಿದೆ ಮತ್ತು ಶಕ್ತಿಶಾಲಿಯಾಗಿದೆ. Thank you.
ನನ್ನ ಆತ್ಮ ಇಷ್ಟೊಂದು ಹಗುರತೆಯ ಅನುಭವ ಮಾಡುತ್ತಿದ್ದೇನೆ ನನ್ನ ಎಲ್ಲ ಜವಾಬ್ದಾರಿಗಳು ಬಾಬಾರವರಿಗೆ ಅರ್ಪಿತವಾಗಿವೆ ನಾನು ಫರಿಷ್ಟ ಬಂಧನ ಮುಕ್ತನಾಗಿದ್ದೇನೆ ಸಂಪೂರ್ಣ ಹಗುರನಾಗಿದ್ದೇನೆ ನನ್ನ ಮಸ್ತಕದಲ್ಲಿ ಹೊಳೆಯುವಂತಹ ತೇಜಸ್ವಿಯಾದಂತಹ ಆತ್ಮನಿಂದ ಪ್ರಕಾಶಮಾನವಾದಂತಹ ಶ್ವೇತ ವರ್ಣದ ಕಿರಣಗಳು ಎಲ್ಲೆಡೆಯೂ ಪ್ರವಾಹವಾಗುತ್ತಲಿದೆ ನಾನೊಂದು ಅವತರಿತ ಫರಿಷ್ಠೆಯಾಗಿದ್ದೇನೆ ನನಗೆ ಯಾವುದೇ ಬಂಧನವಿಲ್ಲ ನಾನು ನನ್ನದು ಎನ್ನುವಂಥದ್ದು ಏನೂ ಇಲ್ಲ ಭಕ್ತಾದಾರವರು ತಮ್ಮ ಪ್ರೀತಿ ತುಂಬಿದ ಬಾಹುಗಳಿಂದ ನನ್ನನ್ನು ಕರೆಯುತ್ತಿದ್ದಾರೆ ಬಾಬಾರವರ ಕಲ್ಯಾಣಕಾರಿ ದೃಷ್ಟಿ ನನ್ನ ಆತ್ಮನನ್ನು ಪಾವನಗೊಳಿಸುತ್ತಿದೆ ನಾನು ಬಾಬಾರವರ ಸಮಾನ ಡಬಲ್ ಲೈಟ್ ಆಗಿದ್ದೇನೆ ನನ್ನಿಂದ ನಾಲ್ಕು ಕಡೆಗೆ ಶಕ್ತಿಶಾಲಿ ಪವಿತ್ರತೆಯ ಕಿರಣಗಳು ಪ್ರವಾಹವಾಗುತ್ತಿವೆ ಬಾಬಾರವರ ವರದಾನಿ ಹಸ್ತವು ನನ್ನ ಆತ್ಮನ ಮೇಲಿದೆ ಬಾಬಾ ನನ್ನನ್ನು ವರದಾನಗಳಿಂದ ಭರ್ಪೂರ್ ಮಾಡುತ್ತಿದ್ದಾರೆ ಬಾಬಾ ತಿಳಿಸುತ್ತಿದ್ದಾರೆ ಮಗು ನೀನು ವಿಶ್ವದ ಆಧಾರಮೂರ್ತಿಯಾಗಿದ್ದೀಯ ಉದ್ಧಾರ ಮೂರ್ತಿಯಾಗಿದ್ದೀಯ ಅನೇಕ ಆತ್ಮಗಳ ಬಾಯಾರಿಕೆಯನ್ನು ನೀಗಿಸುವಂತಹ ಸೂಕ್ಷ್ಮ ದೇವತೆಯಾಗಿದ್ದೀಯ
ಈಶ್ವರನ ಸಂದೇಶವನ್ನು ನೀಡುವಂತಹ ಸಂದೇಶವಾಹಕನಾಗಿದ್ದೀಯ. ಜ್ಞಾನವನ್ನು ಹರಡಿಸುವಂತಹ ಜ್ಞಾನ ಸೂರ್ಯನಾಗಿದ್ದೀಯ. ಅನೇಕ ಆತ್ಮಗಳಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ತೋರಿಸುವಂತಹ ಮಾರ್ಗದರ್ಶಕನಾಗಿದ್ದೀಯ. ಎಲ್ಲ ಭಕ್ತಾತ್ಮರ ಇಚ್ಛೆಗಳನ್ನು ಪೂರ್ಣ ಮಾಡಿಸುವಂತಹ ಇಷ್ಟ ದೇವಿಯಾಗಿದ್ದೀಯ. ಬಾಬಾರವರು ಇಂತಹ ಮಹಾನ್ ಕಾರ್ಯಕ್ಕಾಗಿ ನನ್ನನ್ನು ತಮ್ಮ ಮಗುವನ್ನಾಗಿ ಆರಿಸಿಕೊಂಡಿದ್ದಾರೆ. ಈಗ ನಾನು ಈ ಸೂಕ್ಷ್ಮ ಶರೀರದಿಂದ ಬಾಬ್ ದಾದಾರವರ ಜೊತೆಗೆ ನಾಲ್ಕು ಕಡೆಯಲ್ಲಿ ಸಂಚರಿಸುತ್ತಿದ್ದೇನೆ. ಬಾಬ್ ದಾದಾರವರ ಜೊತೆಗೆ ವಿಶ್ವದ ಮೂಲೆ ಮೂಲೆಯಲ್ಲಿಯೂ ಸಂಚರಿಸುತ್ತಿದ್ದೇನೆ. ಸರ್ವ ಆತ್ಮರಿಗೆ ಶಕ್ತಿಶಾಲಿ ಸಕಾಶವನ್ನು ನೀಡುತ್ತಿದ್ದೇನೆ. ದುಃಖಿಯಾದಂತಹ ಶಾಂತಾದಂತಹ ಆತ್ಮಗಳು ಎಷ್ಟೋ ಜನ್ಮಗಳಿಂದ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಹಾತೊರೆಯುವಂತಹ ಆತ್ಮಗಳಿಗೆ ಅವರ ಮನ ಇಚ್ಛಿತ ಫಲ ಕೊಡುವಂತಹ ಅವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಅವರಿಗೆ ಭಗವಂತನ ಪರಿಚಯ ಕೊಡುವಂತಹ ಲೈಟ್ ಮೈಟ್ ಹೌಸ್ ನಾನಾಗಿದ್ದೇನೆ. ಅನುಭವ ಮಾಡಿ, ವಿಶ್ವದ ಎಲ್ಲ ಆತ್ಮಗಳು ನಮ್ಮ ಸಮ್ಮುಖದಲ್ಲಿದ್ದಾರೆ.
ನನ್ನ ಮಸ್ತಕದಿಂದ ನಯನಗಳಿಂದ ವರದಾನಿ ಹಸ್ತಗಳಿಂದ ಎಲ್ಲ ಆತ್ಮಗಳ ಕಷ್ಟಗಳು ದೂರವಾಗುತ್ತಲಿದೆ ಅವರಲ್ಲಿ ಎಲ್ಲ ಪ್ರಕಾರದ ದುರ್ಬಲತೆಗಳನ್ನು ಹಳೆಯ ಆಸುರಿ ಸಂಸ್ಕಾರಗಳನ್ನು ಬಿಡುವಂತಹ ಶಕ್ತಿಯು ಪ್ರದಾನವಾಗುತ್ತಲಿದೆ ಎಲ್ಲ ಆತ್ಮಗಳು ಅಪಾರ ಶಾಂತಿಯ ಅಪಾರ ಶಕ್ತಿಯ ಅನುಭವ ಮಾಡುತ್ತಲಿದ್ದಾರೆ ನನ್ನ ಆತ್ಮನಿಂದ ಎಷ್ಟೋ ನಿರಾಶ ಆದಂತಹ ಆತ್ಮಗಳಿಗೆ ಬದುಕುವ ಸ್ಫೂರ್ತಿ ಸಿಗುತ್ತಲಿದೆ ಅನುಭವ ಮಾಡಿ ಎಲ್ಲ ಆತ್ಮರು ಎಲ್ಲ ದುರ್ಬಲತೆಗಳಿಂದ ದೂರ ಎಲ್ಲ ಕಷ್ಟಗಳಿಂದ ದೂರ ಆಗುತ್ತಲಿದ್ದಾರೆ ಪಾಪ್ ದಾದಾರ್ ಅವರ ಕೈಯಲ್ಲಿ ನನ್ನ ಕೈ ಇದೆ ಪಾಪ್ ದಾದ ನನ್ನನ್ನು ಕರೆದುಕೊಂಡು ಹೋಗುತ್ತಲಿದ್ದಾರೆ ಮತ್ತು ಇಡೀ ವಿಶ್ವದ ಕಡೆಗೆ ತೋರಿಸುತ್ತಿದ್ದಾರೆ ಸೃಷ್ಟಿಯ ನಿರ್ಮಾಣದ ಕಾರ್ಯದಲ್ಲಿ ಈಗ ನಾನು ಇಷ್ಟೊಂದು ಸಹಯೋಗವನ್ನು ಕೊಡಬೇಕಾಗಿದೆ ಬಾಬಾ ತಿಳಿಸುತ್ತಿದ್ದಾರೆ ಮಗು ನೀನು ಎಲ್ಲ ಆತ್ಮಗಳನ್ನು ಉದ್ಧಾರ ಮಾಡಬೇಕಾಗಿದೆ ನೀನು ಆಧಾರ ಮೂರ್ತಿಯಾಗಿದ್ದೀಯ ಸೃಷ್ಟಿಯ ಉದ್ಧಾರ ಮೂರ್ತಿಯಾಗಿದ್ದೀಯ ನಿನ್ನ ಒಂದೊಂದು ಶುಭ ಸಂಕಲ್ಪವು ಅನೇಕ ಆತ್ಮಗಳಿಗೆ ಜೀವದಾನವಾಗಿದೆ ಬೆಳಕು ಕೊಡುವಂತದ್ದಾಗಿದೆ ದಾರಿ ತೋರಿಸುವಂತದ್ದಾಗಿದೆ
ದಾದಾರವರ ಮೂಲಕ ನಾನು ಸಹ ಬಾಬಾರವರ ಕೈಯಲ್ಲಿ ಕೈಯಿಟ್ಟು ವಿಶ್ವದ ಮೂಲೆ ಮೂಲೆಯಲ್ಲಿಯೂ ಸಕಾಶವನ್ನು ಕೊಡುತ್ತಲಿದ್ದೇನೆ. ಅನೇಕ ಆತ್ಮಗಳಲ್ಲಿ ಜಾಗೃತಿ ಮೂಡುತ್ತಲಿದೆ. ಅನೇಕ ಆತ್ಮರುಗಳು ಎಚ್ಚೆತ್ತುಕೊಳ್ಳುತ್ತಿದ್ದಾರೆ. ಎಲ್ಲ ಆತ್ಮರು ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನು ಕಾಣುತ್ತಿದ್ದಾರೆ.
ಅವಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಒಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನ ನೆನಪೆಂದಿಗೆ ಇರುವುದು ಅವಸೇರುವ ನಯನಗಳಲ್ಲಿ ಆಗ